students loyalty accounts alli first semester bcom nodige 2017 alli nanatra one question ide 14 marks ge yav riti madabodu anta nodana first question nodana miss monica patented an automatic door closure and granted to mrs suraksha the license to manufacture and sell that door closures for 10 years on the following terms suraksha to pay royalty rupees 5 for every door closures sold with a minimum rent of 2500 per annum nodi 2500 rupay royalty kodtini ond varshakke anta helidare hage ondo door lock door closure andre eno door locker baruttalva automatic door lockers adu ondu maaridre 5 rupay royalty kodtini anta helidare athava minimum rent 2500 kodtini anta helidare yav jaasti bandre adanne kodbeku anta helidare suraksha could set off the short workings arising in any year against surplus royalties payable in the next 2 years anta helidare yen anta helidane next 2 years hage from the second year onwards the dead rent is agreed upon at rupees 2000 dead rent andru onde minimum rent andru onde nodi first year varugo okay na minimum rent 2500 kodta idru okay na erne varshade es kodtarutte 2000 rupay minimum rent anta okay na so all other terms being unchanged the other details are 2013 14 15 16 only sales in units 100 200 300 500 show the ledger accounts in the books of suraksha company including minimum rent account anta helidara correct ah iga now first en maadbeku abhi en maadbeku royalty table maadbeku correct ah royalty table heng maadodu anta helbodu nodi royalty टेबल फर्स्ट इयर याद इदे 2013 14 15 एंड 16 एष्टु सेल्स इन यूनिट्स आगिदे अंत हेळिद्रे 100 200 300 500 अंत हेळ्तारे करेक्ट आ हागाद्रे रॉयल्टी एष्टु कोड्ता इरुत्ते ओंदु डोर लॉक सेल माड्रे 5 रूपाय कोड्ता इरुत्ते ಹೌದಾ ಅಲ್ಲಿಗೆ ಎಷ್ಟು ಬರುತ್ತೆ ಇಲ್ಲಿ 500 ಕರೆಕ್ಟಾ 1500 ಅಂಡ್ 2500 ಕರೆಕ್ಟಾ ಹಾಗಾದ್ರೆ ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಫಸ್ಟ್ ಇಯರ್ 2000 ಅಂತೆ ಆಮೇಲಿಂದ ಮಿನಿಮಮ್ ರೆಂಟ್ ಎಷ್ಟು ಆಗೋಯ್ತು 2000 ಆಗೋಯ್ತು ಅಂತ ಹೇಳ್ತಾ ಇದ್ರು ಕರೆಕ್ಟಾ ಹಾಗಾದ್ರೆ ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬಂದಿದೆ ಫಸ್ಟ್ ಇಯರ್ 2000 ಶಾರ್ಟ್ ವರ್ಕಿಂಗ್ಸ್ ಬಂದಿದೆ ಎರಡನೇ ವರ್ಷ 1000 ರೂಪಾಯಿ ಬಂದಿದೆ ಮೂರನೇ ವರ್ಷ 500 ರೂಪಾಯಿ ಬಂದಿದೆ ಎರಡನೇ ವರ್ಷ ಶಾರ್ಟ್ ವರ್ಕಿಂಗ್ಸ್ ಏನು ಇಲ್ಲ ಕರೆಕ್ಟ್ ಆ ಹಾಗಾದ್ರೆ ನೆಕ್ಸ್ಟ್ ಎಕ್ಸೆಸ್ ಯಾವ ವರ್ಷ ಬಂದಿದೆಯಪ್ಪ ಬರೀ ನಾಲ್ಕನೇ ವರ್ಷ ಮಾತ್ರ ಬಂದಿದೆ ಎಷ್ಟು ಬಂದಿದೆ 500 ರೂಪಾಯಿ ಬಂದಿದೆ ಕರೆಕ್ಟ್ ಆ ಈಗ ನೆಕ್ಸ್ಟ್ ಯಾವ ಕಾಲಂ ಹಾಕಬೇಕು ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಹಾಕೋಬೇಕು ರಿಕವರಿ ಹಾಕೋಬೇಕು ಅಂದ್ರೆ ಅವನು ಏನ್ ಹೇಳಿದಾನೆ ಯಾವುದಾದ್ರೂ ವರ್ಷ ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ಆ ವರ್ಷ ಬಿಟ್ಟು ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಏನಾದರೂ ಎಕ್ಸೆಸ್ ಇದೆಯಾ ಅಂತ ನೋಡ್ತಾ ಇದ್ದಾರೆ ಈಗ ಫಸ್ಟ್ ಇಯರ್ ಅಲ್ಲಿ ಆಗಿರೋ 2000 ಗೆ 2 ವರ್ಷ ಟೈಮ್ ಇರುತ್ತೆ ಯಾವುದು ಯಾವುದು 13 ಅಲ್ಲಿ ಆಗಿರೋ ಲಾಸ್ಟ್ 14 15 ಅಲ್ಲಿ ಏನಾದರೂ ಎಕ್ಸೆಸ್ ಇದೆಯಾ ಅಂದ್ರೆ ಏನು ಎಕ್ಸೆಸ್ ಇಲ್ಲ ಎಕ್ಸೆಸ್ ಇಲ್ಲದೆ ಇರೋದ್ರಿಂದ ನಾವೇನು ರಿಕವರಿ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ 2000 ರೂಪೀಸ್ ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಅರ್ಥ ಆಯ್ತಾ ಅಲ್ಲಿಗೆ ಇದರದು ಮುಗಿದೋಯ್ತು ಕರೆಕ್ಟ್ ಆ ಈ 2000 ಲಾಸ್ ಆಗಿರೋದಕ್ಕೆ 2 ವರ್ಷ ಟೈಮ್ ಕೇಳಿದ್ರು ಆ 2 ವರ್ಷದಲ್ಲಿ ಏನು ಎಕ್ಸೆಸ್ ಬರಲಿಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇನ್ನು ಎರಡನೇ ವರ್ಷದ್ದು ಎರಡನೇ ವರ್ಷದ ಎಷ್ಟಿದೆ 1000 ರೂಪಾಯಿ ಇದೆ ಕರೆಕ್ಟ್ ಆ 1000 ರೂಪಾಯಿ ಎಷ್ಟು ವರ್ಷ ಟೈಮ್ ಇರುತ್ತಂತೆ ನೆಕ್ಸ್ಟ್ 2 ಇಯರ್ಸ್ ಅಂತ ಹೇಳ್ತಾರೆ ಹಾಗಾದ್ರೆ ಈ 1000 ರೂಪಾಯಿಗೆ 1 2 ಎರಡನೇ ವರ್ಷ ಇಲ್ಲಿ 500 ರೂಪಾಯಿ ಎಕ್ಸೆಸ್ ಇದೆ ಹೌದಾ ಹಾಗಾದ್ರೆ ಎಷ್ಟು ರಿಕವರಿ ಮಾಡ್ಕೊಳ್ಬಹುದು 500 ರೂಪಾಯಿ ರಿಕವರಿ ಮಾಡ್ಕೊಳ್ಬಹುದು ಇನ್ನು ಎಷ್ಟು ಆಗೋದಿಲ್ಲ ಇನ್ನು 500 ರೂಪಾಯಿ ರಿಕವರಿ ಆಗಲ್ಲ ಅದನ್ನ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಲಿಯರ್ ಆ ಸರ್ ಈ ಮೂರನೇ ವರ್ಷದ ಏನ್ ಮಾಡೋದು ಸರ್ ಅಂದ್ರೆ ಮೂರನೇ ವರ್ಷದ್ದು ಏನು ಶಾರ್ಟ್ ವರ್ಕಿಂಗ್ಸ್ ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ಇಲ್ಲಿ ನೆಕ್ಸ್ಟ್ ಇಯರ್ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಅದನ್ನ ಹಂಗೆ ಬಿಡ್ತೀನಿ ಅರ್ಥ ಆಯ್ತಾ ಅದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ
ಫಸ್ಟ್ ಇಯರ್ ಅಲ್ಲಿ ಆಗಿರೋದಕ್ಕೆ 2 ವರ್ಷಕ್ಕೆ ಏನು ಎಕ್ಸೆಸ್ ಇಲ್ಲ ಡೈರೆಕ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಿದ್ವಿ ಎರಡನೇ ವರ್ಷ ಶಾರ್ಟ್ ಫಾಕಿಂಗ್ಸ್ ಗೆ ನೆಕ್ಸ್ಟ್ 2 ಇಯರ್ಸ್ ಇರುತ್ತೆ 1 2 500 ರೂಪಾಯಿ ಇದೆ ರಿಕವರಿ ಮಾಡ್ಕೊಂಡಿದೀವಿ 1000 ದಲ್ಲಿ 500 ರಿಕವರಿ ಮಾಡ್ಕೊಂಡ್ವಿ ಇನ್ನ 500 ರೂಪಾಯಿ ಆಗಲ್ಲ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಿದ್ವಿ ಅರ್ಥ ಆಯ್ತಾ ಎಲ್ಲರಿಗೂ ಓಕೆ ಈಗ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾ ಕರೆಕ್ಟಾ ಪೇಡ್ ಟು ಲ್ಯಾಂಡ್ ಲಾ ಇಲ್ಲಿ ಎಷ್ಟು ಕೊಡ್ತೀವಿ 2000 ಯಾವ ಜಾಸ್ತಿ ಇದ್ರೆ ಅದೇ ಕೊಡಬೇಕು ಕರೆಕ್ಟಾ ಇಲ್ಲಿ ಯಾವ ಜಾಸ್ತಿ ಇದೆ 2000 ನೇ ಕೊಡಬೇಕು ಇಲ್ಲಿ ಯಾವ ಜಾಸ್ತಿ ಇದೆ 2000 ನೇ ಕೊಡಬೇಕು ಕರೆಕ್ಟಾ ಇಲ್ಲಿ ಯಾವ ಜಾಸ್ತಿ ಇದೆ 2500 ಬಟ್ ರಿಕವರಿ ಎಷ್ಟು ಆಗಿದೆ 500 ಮಾಡ್ಕೊಂಡು ಇನ್ನೆಷ್ಟು ಕೊಡ್ತೀವಿ 2000 ಕೊಡ್ತೀವಿ ಇದು ಮಾಡ್ಕೊಂಡ್ರೆ ಒಂದು 99% ನಿಮಗೆ ಬಂದಂಗೆ ಲೆಕ್ಕ ಈಗ 3 ವರ್ಷ ಶಾರ್ಟ್ ವರ್ಕಿಂಗ್ಸ್ ಇರೋದ್ರಿಂದ ನಾವು ಫಸ್ಟ್ ಏನ್ ಅಕೌಂಟ್ ಮಾಡ್ತೀವಿ ಮಿನಿಮಮ್ ರೆಂಟ್ ಅಕೌಂಟ್ ಓಪನ್ ಮಾಡ್ತೀವಿ ಕರೆಕ್ಟಾ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಒಂದು ನಿಮಿಷ ನೋಡ್ತಾ ಇದ್ದೀರಾ ಡೆಬಿಟ್ ಸೈಡ್ ಅಲ್ಲಿ 2 ರಾಯಲ್ಟಿ ಅಕೌಂಟ್ ಓಕೆನಾ 2 ಸಾರಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಓಕೆನಾ 2 ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟಪ್ಪ ಲ್ಯಾಂಡ್ ಲಾರ್ಡ್ ಕೊಟ್ಟಿದ್ದೀವಿ ಫಸ್ಟ್ ಇಯರ್ 2500 ರೂಪಾಯಿ ಲ್ಯಾಂಡ್ ಲಾರ್ಡ್ ಗೆ ಕೊಟ್ಟಿದ್ದೀವಿ ಕರೆಕ್ಟಾ ಇದರಲ್ಲಿ ಬಂದಿರೋ ರಾಯಲ್ಟಿ ಎಷ್ಟು ಕೊಡಬೇಕಾಗಿತ್ತು 500 ರೂಪಾಯಿ ರಾಯಲ್ಟಿ ಕೊಡಬೇಕಾಗಿತ್ತು ಇನ್ ಮಿಕ್ಕಿದೆಲ್ಲ ಏನಾಗಿದೆ ಶಾರ್ಟ್ ವರ್ಕಿಂಗ್ಸ್ ಆಗಿದೆ ಕರೆಕ್ಟಾ ಅಲ್ಲಿಗೆ 2500 ಮುಗಿತು ಎರಡನೇ ವರ್ಷ ಎಷ್ಟಪ್ಪ ಕೊಟ್ಟಿದ್ದೀವಿ ಲ್ಯಾಂಡ್ ಲಾರ್ಡ್ ಗೆ 2000 ರೂಪಾಯಿ ಕೊಟ್ಟಿದ್ದೀವಿ ಕರೆಕ್ಟಾ ಇದರಲ್ಲಿ ರಾಯಲ್ಟಿ ಎಷ್ಟು ಬಂದಿದೆ 1000 ಬಂದಿದೆ ಇನ್ ಮಿಕ್ಕಿದೆಲ್ಲ ಏನಾಗಿದೆ ಶಾರ್ಟ್ ವರ್ಕಿಂಗ್ಸ್ ಆಗಿದೆ ಕರೆಕ್ಟಾ ಅಲ್ಲಿಗೆ 2000 ಇಲ್ಲೂ ಕೂಡ ಸರಿ ಹೋಯ್ತು ಮೂರನೇ ವರ್ಷ ಲ್ಯಾಂಡ್ ಲಾರ್ಡ್ ಎಷ್ಟಮ್ಮ ಕೊಟ್ಟಿದೀವಿ ಲ್ಯಾಂಡ್ ಲಾರ್ಡ್ ಅಕೌಂಟ್ 2000 ಕೊಟ್ಟಿದ್ದೀವಿ ಇದರಲ್ಲಿ ರಾಯಲ್ಟಿ ಎಷ್ಟಪ್ಪ ಬಂದಿದೆ ಕೊಡಬೇಕಾಗಿತ್ತು 1500 ಕೊಟ್ಟಿರೋದು 2000 ಅಲ್ಲಿಗೆ ಇನ್ನ 500 ರೂಪಾಯಿ ಏನಾಯ್ತು ಶಾರ್ಟ್ ವರ್ಕಿಂಗ್ಸ್ ಆಗಿದೆ ಕರೆಕ್ಟಾ ಇಲ್ಲೂ ಕೂಡ 2000 ಟ್ಯಾಲಿ ಆಗಿದೆ ಕ್ಲಿಯರಾ ಅರ್ಥ ಆಯ್ತಾ ಅರ್ಥ ಈಗ ಮಿನಿಮಮ್ ರೆಂಟ್ ಅಕೌಂಟ್ ಆಗಿದ ತಕ್ಷಣ ನಾವು ಫಸ್ಟ್ ಯಾವ ಅಕೌಂಟ್ ಮಾಡ್ತೀವಿ ರಾಯಲ್ಟಿ ಅಕೌಂಟ್ ಮಾಡ್ತೀವಿ ರಾಯಲ್ಟಿ ಅಕೌಂಟ್ ಹೆಂಗ್ ಮಾಡೋದು ಸರ್ ಇಲ್ಲಿ ರಾಯಲ್ಟಿ 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 ಅಂತ ಎಷ್ಟು ಕಡೆ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ 2 ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಪ್ಪ ಬಂದಿದೆ 500 ರೂಪಾಯಿ ಬಂದಿದೆ ಬಂದಿರೋದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲಿಗೆ 500 ರೂಪಾಯಿ 500 ರೂಪಾಯಿ 2 ಸರಿ ಎರಡನೇ ವರ್ಷ ಎಷ್ಟಪ್ಪ ಬಂದಿದೆ ರಾಜ್ ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಿದೆಪ್ಪ 1000 ಇದೆ ಇದನ್ನ ಎಲ್ಲಿಗ ಟ್ರಾನ್ಸ್ಫರ್ ಮಾಡ್ತೀರಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ 1000 ಟ್ರಾನ್ಸ್ಫರ್ ಕರೆಕ್ಟಾ ಮೂರನೇ ವರ್ಷ ಮಿನಿಮಮ್ ರೆಂಟ್ ಎಷ್ಟಿದೆಯಪ್ಪ ಲ್ಯಾಂಡ್ ಲಾರ್ಡ್ ಕೊಟ್ಟಿರೋದು 1500 ರೂಪಾಯಿ ರಾಯಲ್ಟಿ ಬರುತ್ತೆ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕರೆಕ್ಟಾ ಈಗ ಲಾಸ್ಟ್ ಇಯರ್ ಇಲ್ಲಿ ನಾನೇನ್ ಮಾಡ್ತೀನಿ ಗೊತ್ತಾ ಒಂದ್ ನಿಮಿಷ ಕೇಳಿಸ್ಕೊಳ್ತೀನಿ ಲ್ಯಾಂಡ್ ಲಾರ್ಡ್ ಗೆ ಒಟ್ಟು ಎಷ್ಟಪ್ಪ ಕೊಟ್ಟಿರೋದು 2000 ರೂಪಾಯಿ ಕೊಟ್ಟಿರೋದು ನಾಲ್ಕನೇ ವರ್ಷ ಕರೆಕ್ಟಾ ಎಸ್ ಆರ್ ನೋ ಆದ್ರೆ ರಾಯಲ್ಟಿ ಎಷ್ಟು ಬಂದಿದೆ ಅಲ್ಲಿಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿರೋದು 2000 ರೂಪಾಯಿ ರಾಯಲ್ಟಿ ಬಂದವು ಕರೆಕ್ಟಾ ಆದ್ರೆ ಕೊಟ್ಟಿರೋದು ಎಷ್ಟು 2000 ಮಿಕ್ಕಿದ್ದೇನಾಯ್ತು ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಅಕೌಂಟ್ ಅಂತ ಹೇಳಿ 500 ರೂಪಾಯಿ ಹಾಕ್ಬಿಟ್ಟು 2500 ಸರಿ ಹೋಗ್ತದೆ ಕ್ಲಿಯರಾ ಇವೆರಡು ಬಂದ್ಬಿಟ್ಟು ಈಸಿ ಈಗ ನೆಕ್ಸ್ಟ್ ಯಾರವರು ಎಂತ ಅಕೌಂಟ್ ಲೆಸ್ಸಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಕರೆಕ್ಟಾ ಈಗ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ಅಂತ ಇಲ್ಲಿ ಡೆಬಿಟ್ ಆಗಿದೆ ಈ ಕಡೆ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು ಕೊಟ್ಟಿದೀವಿ ಮೊದಲನೇ ವರ್ಷ 2500 ಕೊಟ್ಟಿದ್ವಿ ದುಡ್ಡು ಕೊಟ್ರೆ ಹೌದಾ ಕೊಟ್ರೆ ದುಡ್ಡು ಹೋಗುತ್ತಲ್ವಾ ಟು ಬ್ಯಾಂಕ್ ಅಕೌಂಟ್
ಎರಡೂವರೆ ಸಾವಿರ ಕ್ಲೋಸ್ ಓಕೆನಾ ಎರಡನೇ ವರ್ಷ ಎಷ್ಟಪ್ಪ ಕೊಟ್ಟಿದ್ದೀವಿ ಎರಡು ಸಾವಿರ ಕೊಟ್ಟಿದ್ವಿ ಬೈ ಮಿನಿಮಮ್ ರೆಂಟ್ ಅಕೌ ಎರಡು ಸಾವಿರ ಕರೆಕ್ಟಾ ದುಡ್ಡು ಕೊಟ್ರೆ ಹೋಗುತ್ತಲ್ವಾ ಸೊ ಟು ಬ್ಯಾಂಕ್ ಅಕೌ ಎರಡು ಸಾವಿರ ಸರಿ ಹೋಯ್ತು ಕರೆಕ್ಟಾ ಮೂರನೇ ವರ್ಷ ಬೈ ಮಿನಿಮಮ್ ರೆಂಟ್ ಅಕೌ ಎರಡು ಸಾವಿರ ಕೊಟ್ಟಿದೀವಲ್ವಾ ಸೊ ಟು ಬ್ಯಾಂಕ್ ಅಕೌ ಟೂ ತೌಸಂಡ್ ಸರಿತಾ ಸರಿ ಹೋಯ್ತು ಸರ್ ಸರ್ ನಾಲ್ಕನೇ ವರ್ಷ ಏನ್ ಸರ್ ಮಾಡೋದು ಇಲ್ಲಿ ಮಿನಿಮಮ್ ರೆಂಟ್ ಮೂರು ವರ್ಷ ಇತ್ತು ಬೈ ಮಿನಿಮಮ್ ರೆಂಟ್ ಬೈ ಮಿನಿಮಮ್ ರೆಂಟ್ ಬೈ ಮಿನಿಮಮ್ ರೆಂಟ್ ಅಂತ ಮಾಡಿದ್ವಿ ನಾಲ್ಕನೇ ವರ್ಷ ಇಲ್ಲಿದೆ ಲ್ಯಾಂಡ್ ಲಾರ್ಡ್ ಅಂತ ಇಲ್ಲಿದೆ ರಾಯಲ್ಟಿ ಕೊಟ್ಟೆ ಕರೆಕ್ಟ್ ಎಷ್ಟು ಕೊಟ್ಟಿದೀವಿ ಎರಡು ಸಾವಿರನೇ ಕೊಟ್ಟಿರೋದು ಕರೆಕ್ಟ್ ಅದಕ್ಕೆ ನಾಲ್ಕನೇ ವರ್ಷ ಬೈ ರಾಯಲ್ಟಿ ಅಕೌಂಟ್ ಓಕೆನಾ ಬೈ ರಾಯಲ್ಟಿ ಅಕೌಂಟ್ ಎಷ್ಟು ಕೊಟ್ಟಿದೀವಿ ಎರಡು ಸಾವಿರ ಕೊಟ್ಟಿದೀವಿ ಸೊ ಟು ಬ್ಯಾಂಕ್ ಅಕೌಂಟ್ ಟೂ ತೌಸಂಡ್ ಓಕೆನಾ ಸರಿ ಆಯ್ತಾ ಅಲ್ಲಿಗೆ ನಾಲ್ಕು ಕ್ವಶನ್ ಸರಿ ಹೋಯ್ತು ಈಗ ಮಾಡೋ ಅಕೌಂಟ್ ತುಂಬಾ 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 ಕೇರ್ಫುಲ್ ಆಗಿರುತ್ತೆ ಅದನ್ನೇ ನಾವು ಏನಂತ ಹೇಳ್ತೀವಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ನೋಡಿ ಶಾರ್ಟ್ ವರ್ಕಿಂಗ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಕರೆಕ್ಟ್ ಮೂರು ವರ್ಷ ಶಾರ್ಟ್ ವರ್ಕಿಂಗ್ಸ್ ಇದೆ ಎಸ್ ಆರ್ ನೋ ಇದೆ ಹಾಗಾದ್ರೆ ಈ ಕ್ರೆಡಿಟ್ ಅಲ್ಲಿ ಇರೋದ್ರಿಂದ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಟು ಮಿನಿಮಮ್ ರೆಂಟ್ ಅಕೌಂಟ್ ಮೊದಲನೇ ವರ್ಷ ಎಷ್ಟಪ್ಪ ಬಂದಿದೆ ಟೂ ತೌಸಂಡ್ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ ಕರೆಕ್ಟ್ ಅದನ್ನ ಏನ್ ಮಾಡ್ತೀರಾ ಗೊತ್ತಾ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಟೂ ತೌಸಂಡ್ ಆಗಿ ಕ್ಲಿಯರಾ ವೆರಿ ಸಿಂಪಲ್ ಇದು ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ಗೆ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎರಡನೇ ವರ್ಷ ಎಷ್ಟಪ್ಪ ಬಂದಿದೆ ಶಾರ್ಟ್ ವರ್ಕಿಂಗ್ಸ್ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಒಂದ್ ಸಾವಿರದ ಐನೂರು ರೂಪಾಯಿ ಬಂದಿದೆ ಕರೆಕ್ಟ್ ಸಾವಿರದ ಸಾವಿರ ಸಾವಿರ ರೂಪಾಯಿ ಬಂದಿದೆ ಕರೆಕ್ಟ್ ಅಲ್ಲಿಗೆ ಒಟ್ಟು ಎಷ್ಟಾಯ್ತು ಮೂರ್ ಸಾವಿರ ಆಯ್ತು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ತ್ರೀ ತೌಸಂಡ್ ಕರೆಕ್ಟ್ ಮೂರನೇ ವರ್ಷ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ತ್ರೀ ತೌಸಂಡ್ ಮತ್ತೆ ಮೂರನೇ ವರ್ಷ ಎಷ್ಟು ಬಂದಿದೆ ಐನೂರು ರೂಪಾಯಿ ಬಂದಿದೆ ಏನಂತ ಬರೀತೀರಾ ಮಿನಿಮಮ್ ರೆಂಟ್ ಅಕೌಂಟ್ ಐನೂರು ರೂಪಾಯಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಯ್ತು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕರೆಕ್ಟ್ ಏನಪ್ಪ ನಾಲ್ಕನೇ ವರ್ಷಕ್ಕೆ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮೂರ್ ಸಾವಿರದ ಐನೂರು ರೂಪಾಯಿ ನಾಲ್ಕನೇ ವರ್ಷ ಎಷ್ಟು ರಿಕವರಿ ಆಗಿದೆ ರಿಕವರಿ ಆಗಿರೋದು ಎಲ್ಲಿದೆ ರಾಯಲ್ಟಿ ಅಕೌಂಟ್ ಅಲ್ಲಿ ಇದೆ ಐನೂರು ರೂಪಾಯಿ ಕರೆಕ್ಟ್ ಹಾಗಾದ್ರೆ ಬೈ ಇಲ್ಲಿ ಎರಡನೇ ವರ್ಷ ಮೂರನೇ ವರ್ಷ ಅಲ್ವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಿದ್ವಿ ಒಂದ್ ನಿಮಿಷ ಒಂದೇ ಒಂದ್ ನಿಮಿಷ ಮೂರನೇ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಹಾಕಿದ್ವಿ ಎರಡು ಸಾವಿರ ಹಾಕಿದ್ವಿ ಇನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿರುತ್ತೆ ಸಾವಿರದ ಐನೂರು ಓಕೆನಾ ಅಲ್ಲಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಬರುತ್ತೆ ಸಾವಿರದ ಐನೂರು ಬರುತ್ತೆ ಓಕೆನಾ ಹೇಳ್ತೀನಿ ಇನ್ನೊಂದ್ಸರಿ ರಾಯಲ್ಟಿ ಅಕೌಂಟ್ ಎಷ್ಟು ರಿಕವರಿ ಮಾಡ್ಕೊಂಡಿದೀವಿ ನಾಲ್ಕನೇ ವರ್ಷ ಐನೂರು ರೂಪಾಯಿ ಮಾಡ್ಕೊಂಡು ಕರೆಕ್ಟಾ ನಾಲ್ಕನೇ ವರ್ಷ ಎಷ್ಟು ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಿದೀವಿ ಐನೂರು ರೂಪಾಯಿ ಇನ್ನು ಉಳಿದಿರೋದು ಏನ್ ಮಾಡ್ತೀವಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಐನೂರು ರೂಪಾಯಿ ಅಲ್ಲಿ ಒಟ್ಟು ಏನಾಯ್ತು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಈಗ ಈ ಅಕೌಂಟ್ ನಾನು ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಡ ನೋಡಿ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಓಕೆನಾ ಈ ಮೈನಿಂಗ್ ಕಂಪನಿಗೆ ಅಥವಾ ಯಾರು ಲೆಸ್ಸಿ ಅಂತ ಹೇಳ್ತೀವಿ ಅವನು ಏನ್ ಮಾಡಿದಾನೆ ಅಂದ್ರೆ ಮೊದಲನೇ ವರ್ಷ ಎರಡ್ ಸಾವಿರ ರೂಪಾಯಿ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ ಅದನ್ನ ಕ್ಯಾರಿ ಡೌನ್ ಬ್ರಾಟ್ ಡೌನ್ ಮಾಡ್ತೀವಿ ಯಾಕೆ ಅಂದ್ರೆ ಈ ಶಾರ್ಟ್ ವರ್ಕಿಂಗ್ಸ್ಗೆ ನಮ್ಗೆ ಎರಡು ವರ್ಷ ಟೈಪ್ ಕೊಟ್ಟಿದ್ದಾರೆ ಲ್ಯಾಂಡ್ ಲಾರ್ ಹೌದಾ ನಾವ್ ಅದಕ್ಕೆ ಇಲ್ಲಿಂದ ಕ್ಯಾರಿ ಡೌನ್ ಬ್ರಾಟ್ ಡೌನ್ ಇಲ್ಲಿ ಮಾಡ್ಕೊಂಡಿದ್ವಿ ಇಲ್ಲಿ ಏನಾದ್ರೂ ಎಕ್ಸಸ್ ಇದೆ ಅಂದ್ರೆ ಏನು ಇಲ್ಲ ಅದಕ್ಕೆ ಮತ್ತೆ ಏನ್ ಮಾಡಿದ್ವಿ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಮತ್ತೆ ಎರಡನೇ ವರ್ಷ ಸಾವಿರ ರೂಪಾಯಿ ಏನಾಯ್ತು ಶಾರ್ಟ್ ವರ್ಕಿಂಗ್ಸ್ ಬಂತು ಒಟ್ಟು ಮೂರ್ ಸಾವಿರ ಶಾರ್ಟ್ ವರ್ಕಿಂಗ್ಸ್ ಆಯ್ತು ಅದನ್ನ ಮೂರನೇ ವರ್ಷಕ್ಕೆ ಬ್ರಾಡ್ ಡೌನ್ ಮಾಡ್ಕೊಂಡ್ವಿ ಮೂರನೇ ವರ್ಷನು ನೋಡಿದ್ವಿ ಈ ಎರಡ್ ಸಾವಿರಕ್ಕೆ ಎರಡು ವರ್ಷ ಟೈಮ್ ಇತ್ತಲ್ವಾ ಎಕ್ಸಸ್ ಏನು ಬಂದಿಲ್ಲ ಈ ಎರಡು ವರ್ಷ ಅದಕ್ಕೆ ಈ ಮೂರ್ ಸಾವಿರದ ರೂಪಾಯಿ ಇರುತ್ತೆ ಓಕೆನಾ ಪ್ಲಸ್ ಮೂರನೇ ವರ್ಷದ್ದು ಐನೂರು ರೂಪಾಯಿ ಶಾರ್ಟ್ ವರ್ಕಿಂಗ್ಸ್ ಒಟ್ಟು ಮೂರುವ ಸಾವಿರ ಇತ್ತು ಅದರಲ್ಲಿ ಎರಡ್ ಸಾವಿರ ರೂಪಾಯಿ ರಿಕವರಿ ಮಾಡ್ಕೊಳಕ್ ಆಗಿಲ್ಲ
ಅದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ಬಿಡ್ತೀವಿ. ಇನ್ನು ಮಿಕ್ಕಿ 1500 ನಾಲ್ಕನೇ ವರ್ಷಕ್ಕೆ ಹಾಕುತ್ತೀವಿ. ನಾಲ್ಕನೇ ವರ್ಷ ಈ 1000 ರೂಪಾಯಿ ಎರಡನೇ ವರ್ಷದಕ್ಕೆ ಎರಡು ವರ್ಷ ಟೈಮ್ ಇತ್ತು, ಒಂದು ಎರಡು ಇಲ್ಲ 500 ರೂಪಾಯಿ ಎಕ್ಸೆಸ್ ಇತ್ತು, 500 ರೂಪಾಯಿನ ರಿಕವರಿ ಮಾಡ್ಕೊಂಡಿದ್ವಿ. ಇನ್ನು 500 ರೂಪಾಯಿನ ಆಗಲ್ಲ ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಿದ್ವಿ. ಇನ್ನು ಈ ಅಮೌಂಟ್ ಇನ್ನು ಎರಡು ವರ್ಷ ಟೈಮ್ ಇದೆ ಅಲ್ವಾ, ಇನ್ನೊಂದು ವರ್ಷ ಅದಕ್ಕೆ ಕ್ಯಾರಿ ಡೌನ್ ಬ್ರಾಟ್ ಡೌನ್ ಮಾಡಿ ನೋಡಿ. ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್. ಇನ್ನೊಂದು ಕ್ಲೂ ಹೇಳ್ಕೊಡ್ತೀನಿ, ಒಂದು ನಿಮಿಷ ಒಂದು ನಿಮಿಷ ಎಲ್ಲರಿಗೂ ಕ್ಲೀನ್ ಆಗಿ ಕ್ಲೂ ಹೇಳ್ಕೊಡ್ತೀನಿ ನೋಡಿ. ಯಾವಾಗ್ಲೂ ಅಷ್ಟೇ, ಮಿನಿಮಮ್ ರೆಂಟ್ ಅಕೌಂಟ್ ಮಾಡ್ತಾರೆ. ಮಿನಿಮಮ್ ರೆಂಟ್ ಎಷ್ಟು ವರ್ಷ ಇದೆಯಪ್ಪ ಅಲ್ಲಿ? ಮೂರು ವರ್ಷ ಇದೆ. ಹೌದಾ? ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಟೂ ಲ್ಯಾಂಡ್ ಲಾಟ್, ಟೂ ಲ್ಯಾಂಡ್ ಲಾಟ್, ಟೂ ಲ್ಯಾಂಡ್ ಲಾಟ್ ಅಂತ ಲ್ಯಾಂಡ್ ಲಾಟ್ ಎಷ್ಟೆಸ್ ಕೊಟ್ಟಿದ್ಯಾ ಅಮೌಂಟ್ ಈ ಕಾಲಮ್ ಲಾಸ್ಟ್ ಕಾಲಮ್ನ ನೋಡ್ಬಿಟ್ಟು ಅಮೌಂಟ್ ಹಾಕ್ಬೇಕು ಮೂರು ವರ್ಷಕ್ಕೆ. ಓಕೆನಾ? ಅದೇ ಮೂರು ವರ್ಷ ಮೊದಲನೇ ವರ್ಷ ರಾಯಲ್ಟಿ ಎಷ್ಟು ಬಂದಿದೆ? 500 ರೂಪಾಯಿ ಬಂದಿದೆ. ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬಂದಿದೆ? 2000 ಬಂದಿದೆ. ಅಲ್ಲಿಗೆ ಟ್ಯಾಲಿ ಆಗ್ಬೇಕು. ಎರಡನೇ ವರ್ಷ ರಾಯಲ್ಟಿ ಎಷ್ಟು ಬಂದಿದೆ? 1000. ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬಂದಿದೆ? 1000. 2000 2000 ಸರಿ. ಮೂರನೇ ವರ್ಷ ರಾಯಲ್ಟಿ ಎಷ್ಟು ಬಂದಿದೆ? 1500. 500 ರೂಪಾಯಿ ಶಾರ್ಟ್ ವರ್ಕಿಂಗ್, ಒಟ್ಟು ಎಷ್ಟಾಯ್ತು? 2000 2000 ಸರಿ. ನಿಮ್ಗೆ ಮಿನಿಮಮ್ ರೆಂಟ್ ಅಕೌಂಟ್ ಬಂದ್ರೆ ರಾಯಲ್ಟಿ ಅಕೌಂಟ್ ಈಸಿ ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಲ್ಯಾಂಡ್ ಲಾಟ್, ಲ್ಯಾಂಡ್ ಲಾಟ್, ಲ್ಯಾಂಡ್ ಲಾಟ್ ಕರೆಕ್ಟ್. ಯಾವ ಅಕೌಂಟ್ ಅಲ್ಲಿ? ಮಿನಿಮಮ್ ಡೆಬಿಟ್ ಅಲ್ಲಿ ಇದೆ. ಅದನ್ನೇ ರಾಯಲ್ಟಿ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಐ ಮೀನ್ ಡೆಬಿಟ್ ಸೈಡ್ ಅಲ್ಲಿ ಇದು ಡೆಬಿಟ್ ಅಲ್ಲಿ ಇದೆ ಅಲ್ವಾ? ಲ್ಯಾಂಡ್ ಲಾಟ್ ಅದು ರಾಯಲ್ಟಿ ಅಕೌಂಟ್. ರಾಯಲ್ಟಿ ಅಕೌಂಟ್ ಅಲ್ಲಿ ಇಲ್ಲಿ ಇದೆ ರಾಯಲ್ಟಿ, 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 ರಾಯಲ್ಟಿ ಎಸ್ಎಸ್ ಇದೆ. 500, 1000, 1500 ನೋಡಿ. ಟೂ ಮಿನಿಮಮ್ ರೆಂಟ್, 500, 1000, 1500 ಟೂ ಮಿನಿಮಮ್ ರೆಂಟ್, ಟೂ ಮಿನಿಮಮ್ ರೆಂಟ್, ಟೂ ಮಿನಿಮಮ್. ಕ್ಲಿಯರಾ? ಈ ಕಡೆ ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗಳು ಹಾಕ್ತೀವಿ. ನಾಲ್ಕನೇ ವರ್ಷ ಮಾತ್ರ ಲ್ಯಾಂಡ್ ಲಾರ್ಡ್ ಕೊಟ್ಟಿರೋದು 2000, ರಾಯಲ್ಟಿ ಬಂದಿರೋದು 2000, ಇನ್ನು 500 ರೂಪಾಯಿನ ರಿಕವರಿ ಮಾಡ್ಕೊಂಡಿದ್ದೀವಿ. ಇನ್ನು ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡೋದು ಎಲ್ಲದಕ್ಕಿಂತ ಈಸಿ. ಯಾಕೆ ಅಂದ್ರೆ ಇಲ್ಲೆಲ್ಲ ಲ್ಯಾಂಡ್ ಲಾರ್ಡ್, ಲ್ಯಾಂಡ್ ಲಾರ್ಡ್ ಇದೆ. ಇಲ್ಲಿ ಬೈ ಮಿನಿಮಮ್ ರೆಂಟ್, ಬೈ ಮಿನಿಮಮ್ ರೆಂಟ್, ಬೈ ಮಿನಿಮಮ್ ರೆಂಟ್. ಲಾಸ್ಟ್ ವರ್ಷ ಮಾತ್ರ ರಾಯಲ್ಟಿ ಅಂತ ಹಾಕಿ. ಕ್ಲಿಯರಾ? ಇಲ್ಲಿ ಮಾಮೂಲಿ ಟೂ ಬ್ಯಾಂಕ್, ಟೂ ಬ್ಯಾಂಕ್, ಟೂ ಬ್ಯಾಂಕ್, ಟೂ ಬ್ಯಾಂಕ್. ತುಂಬಾ ಈಸಿಯಾಗಿ ನೋಡೋದಕ್ಕೆ ದೊಡ್ಡದಾಗಿದೆ, ಬಟ್ ಮಾಡಿಕೊಟ್ರೆ ಈಸಿಯಾಗಿ ಕಾಣಿಸುತ್ತೆ. ಬರ್ಕೊಡಿ.